ಎರಡ್ ಸಾವಿರದ 2013 ಕಣ್ತಪ್ಪಿ ಮಾಡಕ್ಕಾಗಿಲ್ಲ. ಆದ್ರೆ ಸುಮ್ನೇನಪ್ಪ, ಯಾರು ಹೇಳ್ದು ಕೊಡೋರು? ಇಟ್ ಇಸ್ ಅ ಫ್ಯಾಕ್ಟ್. 2013 ಅಫಿಡವಿಟ್ ನಲ್ಲಿ ಮಾಡಿಲ್ಲ, ಬಟ್ ಸಬ್ಸಿಕ್ವೆಂಟ್ ಆಗಿ ಲೋಕಾಯುಕ್ತದಲ್ಲಿ ಮೆನ್ಷನ್ ಮಾಡಿದೆ. ಚರ್ಚೆ ಆಗ್ತಾ ಇದೆಯಾ? ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ. ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವುದೇ ಅನುಮಾನಗಳು ಉಳಿಬಾರದು ಅನ್ನೋ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದ್ರಿಂದ ನಾವು ಜುಡಿಷಿಯಲ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ. ಸತ್ಯ ಹೊರಗಡೆ ಬರಲಿ, ಸತ್ಯಾಂಶ ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡಿದ್ವಿ. ನೀ ಏನಾದ್ರು ಹೇಳ್ತೀನಿ? ಕಾಂಗ್ರೆಸ್ ಆಫೀಸರ್ ಹೇಳಾಯ್ತು, ಕಾಂಗ್ರೆಸ್ ಆಫೀಸರ್ ಹೇಳಾಯ್ತು. ನಾನು ಯಾರು ಕ್ವಶನ್ ಕೇಳಿಲ್ಲ ಇವರು. ಹೌದಾ? ನಾನು ಅವರೇನೋ ರ್ಯಾಲಿ ಮಾಡ್ತಾರೆ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ರು ಈ ನಾಲ್ಕು ಪಾಯಿಂಟ್ ಹೇಳಿದೆ. ಏನಾದ್ರು ಇದ್ರೆ ಬೇಕಾದ್ರೆ ಕೇಳಿ. ನನ್ನ ಎನಿಥಿಂಗ್ ಆನ್ ದಿಸ್ ಇಶ್ಯೂ ಫಿಂಗರ್ ಟಿಪ್ಸ್ ಹೇಳ್ತೀನಿ. ನೋಡ್ರಿ, ನಾವು ಯಾವ ಪಾದಯಾತ್ರೆ ಯಾವ್ದಾದ್ರು ವಿಚಾರಕ್ಕೆ ದೇಶಕ್ಕೆ ರಾಜ್ಯಕ್ಕೆ ಸಂವಿಧಾನಕ್ಕೆ ನಮ್ಮ ಆಗಿದ್ರೆ ನಾವು ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ. ಇವರು ರಾಜಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡಕ್ ಹೊರಟವ್ರೆ. ನಮಗೊಂದು ಅವಕಾಶ ಏನ್ ಮಾಡಿಕೊಟ್ಟವ್ರೆ ಅಂದ್ರೆ ಅವ್ರದ್ದು ಪ್ರತಿಯೊಂದು ದಿನನೂ ಒಂದೊಂದು ಹಗರಣಗಳನ್ನ ಬಿಚ್ಚಿಡ್ತೀವಿ ನಾವು. ಏನು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಏನು ಪ್ರಸ್ತಾವನೆ ಮಾಡಿದ್ದಾರೆ, ಒಂದೊಂದು ದಿನಕ್ಕೆ ಒಂದೊಂದು ಹಗರಣ ಆ ಹಿನ್ನೆಲೆಯಲ್ಲಿ ಬಿಚ್ಚಿವಿ. ಸೊ ಅವ್ರಿಗೇನಾಗಿದೆ ಅಂತಂದ್ರೆ, ನಾವು ಏನ್ ಬೇಕಾದ್ರೂ ಚರ್ಚೆಗೆ ಸಿದ್ಧ ಇರ್ತಿದ್ದೋ. ನಾವು ST ಕಾರ್ಪೊರೇಷನ್ ವಿಚಾರದಲ್ಲಿ ನಾವೇ ಅವಕಾಶ ಇಲ್ಲದೆ ಹೋದ್ರೂ ಕೂಡ ಕಾನೂನಿನಲ್ಲಿ ನಾವು ಅವರಿಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟೋ. ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ವಾಪಸ್ಸು, ಬಿಕಾಸ್ ಅವ್ರು ಯಾಕೆ ಉತ್ತರ ಕೊಡಬೇಕಾಗಿತ್ತು ಅಂತಂದ್ರೆ ST ಮಿನಿಸ್ಟರ್ ಇರಲಿಲ್ಲ, ಅದರ್ವೈಸ್ ಈ ಡಿ ನಾಟ್ ಹ್ಯಾವ್ ರಿಪ್ಲೈ. ಯಾರಾದ್ರೂ ಬೇರೆಯವ್ರು ರಿಪ್ಲೈ ಮಾಡ್ತಿದ್ರು ನಮ್ಮಂತವ್ರು. ಅವರೇ ಆ ಮಿನಿಸ್ಟರ್ ಹೋಲಿಕೆ ಜವಾಬ್ದಾರಿ ಇದ್ರದ್ರಿಂದ ಅವರು ಉತ್ತರ ಕೊಡೋಕೆ ಅವರು ಹೊರಟರು. ಹೊರಟಂತ ಸಂದರ್ಭದಲ್ಲಿ ವಿರೋಧ ಪಾರ್ಟಿಯವರು ಅವರಿಗೆ ಪರ್ಮಿಷನ್ ಕೊಡಲಿಲ್ಲ, ಗಲಾಟೆ ಮಾಡಿದ್ರು. ಅದಕ್ಕೆ ನೆಕ್ಸ್ಟ್ ಡೇ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಮಾಡಿ ರೈಟಿಂಗ್ ಅಲ್ಲಿ ಕಂಪ್ಲೀಟ್ ಎಲ್ಲ ದಾಖಲೆಗೂ ತಗೊಂಡು ಬಂದು ಅವ್ರ ಹಗರಣಗಳನ್ನು ಮುಂದಕ್ಕಿಟ್ಟು ನಾವು ರಿಪ್ಲೈ ಮಾಡಿದ್ವಿ. ಆ ಹಗರಣಗಳಿಗೆ ಫಸ್ಟ್ ಅವರು ರಿಪ್ಲೈ ಮಾಡಲಿ. ಅವ್ರು ಹೋರಾಟ ಮಾಡೋದಲ್ಲ, ಅವ್ರ ಪಾದಯಾತ್ರೆ ಪ್ರತಿದಿನೂ ಒಂದೊಂದು ಹಗರಣಕ್ಕೆ ಅವ್ರ ಭಾಗಿ ಬೊಮ್ಮಾಯಿ ಭಾಗಿಯಾಗಿದ್ದಾರೋ, ಮಂತ್ರಿ ಭಾಗಿಯಾಗಿದ್ದಾರೋ, ಯಡಿಯೂರಪ್ಪನವರು ಭಾಗಿಯಾಗಿದ್ದಾರೋ, ಆಫೀಸರ್ಸ್ ಭಾಗಿಯಾಗಿದ್ದಾರೋ ಅಂತೇಳಿ ಕೊಡಲಿ. ನಾವು ಫಸ್ಟ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ ಮೇಲೆ, ಅರೆಸ್ಟ್ ಮಾಡಿದ ಮೇಲೆ 63 ಲಕ್ಷ ಅದರಲ್ಲಿ ನಾವು ಆಕ್ಷನ್ ತಗೊಂಡಿದ್ದು, ಅರೆಸ್ಟ್ ಮಾಡಿದ್ದು ಆಯ್ತು. ಅವ್ರು ಯಾರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕೆ ಏನ್ ಬೇಕೋ ಕಾನೂನು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅದಕ್ಕೆ ಉತ್ತರ ಕೊಟ್ಟಿದ್ರೆ ನಮ್ಗೆ ಅವಕಾಶ ಕೊಟ್ಟಿದ್ರೆ ನಮ್ಗೆ ಆಗ್ತಿತ್ತು. ಅದಕ್ಕೆ ಲಾಲ ಏನ್ ಹೇಳಿದೆ, ಎನಿ ಇನ್ವೆಸ್ಟಿಗೇಷನ್ ಫ್ರಮ್ ಎನಿ ಏಜೆನ್ಸಿ ಆರ್ ಜುಡಿಷಿಯಲ್ ಇಟ್ ಕಾಂಟ್ ಬಿ ಡಿಸ್ಕಸ್ಡ್, ಬಟ್ ಸ್ಟಿಲ್ ದಿ ಸ್ಪೀಕರ್ ಅಲೋಡ್, ಸೊ ವಿ ರೆಸ್ಪೆಕ್ಟೆಡ್ ದಟ್. ಸೊ ಅದಕ್ಕೆ ಅವ್ರು ಅವಕಾಶ ಕೊಟ್ಟಿಲ್ಲ. ನಾವು ಅದಕ್ಕೆ ಕಾನೂನು ಏನಿದೆ ಬಳಸಿದ್ವಿ. ಇವತ್ತು ಕೂಡ ಎನಿ ಟೈಮ್ ಎನಿವೇರ್ ಎನಿವೇರ್ ಡಿಬೇಟ್, ಯಾವ ಟಿವಿಗೆ ಬೇಕಾದ್ರೂ ಬರಲಿ, ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅವ್ರಿಗೆ ಬರಲಿ, ಕುಮಾರಸ್ವಾಮಿ ಅವರು ಬರಲಿ, ಯಡಿಯೂರಪ್ಪನವರು ಬರಲಿ, ಶೆಟ್ಟರ್ ಬರಲಿ, ಬೊಮ್ಮಯ್ಯರು ಬರಲಿ, ಅಶೋಕ ಅವರು ಬರಲಿ, ಐ ಆಮ್ ರೆಡಿ ಟು ಕಮ್ ಅಂಡ್ ಸಿಟ್ ವಿತ್ ದಮ್ ಫಾರ್ ಎ ಡಿಬೇಟ್. ಜುಡಿಷಿಯಲ್ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ನಾಗಮೋಹನ್ ದಾಸ್, ರಿಟೈರ್ಡ್ ಹೈಕೋರ್ಟ್ ಜಡ್ಜ್. 40% ಕಮಿಷನ್ ಇಶ್ಯೂ ಹ್ಯಾಸ್ ಬಿನ್ ರೆಫರ್ಡ್ ಟು ನಾಗಮೋಹನ್ ದಾಸ್ ಕಮಿಷನ್. ಈಸ್ ಲುಕಿಂಗ್ ಇನ್ ಟು ಇಟ್. ಥ್ಯಾಂಕ್ ಯು.